ಮಡಿಕೆ ಕಾಳನ್ನು ಬಳಸ್ಕೊಂಡು ನೀವು ಸುಮಾರು ಥರದ ಅಡುಗೆಗಳನ್ನ ಮಾಡಿರ್ಬೋದು. ಆದರೆ ಇವತ್ತು ನಾನು ಮಾಡಿ ತೋರಿಸಿರುವಂಥ ರೆಸಿಪಿ ಏನಿದೆ ನೋಡಿ, ಇದನ್ನು ಖಂಡಿತ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ನೀವು ಟೇಸ್ಟ್ ಮಾಡಿದಾಗಲೇ ಇದರ ರುಚಿ ಏನಂತ ಗೊತ್ತಾಗೋದು. ನೋಡಿ, ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ಒಂದು ದೊಡ್ಡ ಆಲೂಗೆಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ತುಂಡಾಗುವಷ್ಟು ಚಕ್ಕೆ, ಒಂದು 4 ಲವಂಗ ತೊಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 1/2 ಇಂಚಿನಷ್ಟು ಶುಂಠಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಹುರಿಯೋಕೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4ದಷ್ಟು ಈರುಳ್ಳಿನ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು 1/4ದಷ್ಟು ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಬಳಸ್ತೀನಿ. ಇವಾಗ ಒಂದು ಹಣ್ಣಾಗಿರುವಂಥ ಟೊಮೆಟೊ ಕೂಡ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಇವಾಗ ನಾನು ಏನು ತೋರಿಸಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು, ಇಷ್ಟು ಮಾತ್ರ ನೀವು ಬಳಸಬೇಕು, ಎಕ್ಸ್ಟ್ರಾ ಏನೂ ಹಾಕೋ ಹಾಗಿಲ್ಲ. ಇದನ್ನು ಮಾತ್ರ ಹಾಕ್ಕೊಂಡು ನೀವು ನಾನೇನು ತೋರಿಸಿದ್ದಲ್ಲ ಆ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಈ ರುಚಿ ನೀವು ಖಂಡಿತ ಮರೆಯಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, 1/4ದಷ್ಟು ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ. ಸ್ವಲ್ಪ ನೋಡಿ, ಇವೆಲ್ಲವನ್ನು ಸಾಫ್ಟಾಗಿ ಫ್ರೈ ಆಯಿತು, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆಯಿತು, ಈರುಳ್ಳಿ ಕೂಡ ಸಾಫ್ಟಾಗಿದೆ. ಇವಾಗ ಕೊನೆಯದಾಗಿ ಒಂದು 1/2 ತುಂಡಾಗುವಷ್ಟು ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಹಸಿಮೆಣಸಿನಿಗೆ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೊಂದು ಹಸಿಮೆಣಸಿನ್ಕಾಯನ್ನ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಹುರಿದಿದೆ. ಇದನ್ನು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಪೂರ್ತಿ ತಣ್ಣಗಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ನಾನಿಲ್ಲಿ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಸೇರಿಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ನುಣ್ಣಗೆ ರುಬ್ಕೊಂಬರ್ತೀನಿ, ನೋಡ್ತಿರ್ಬೋದು, ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ಗೆ ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಅಥವಾ ಯಾವುದೇ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಂದು 1/4ದಷ್ಟು ಇನ್ನೇನು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಆ 1/4ದಷ್ಟು ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ, ಅಂದರೆ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆದಮೇಲೆ ಈರುಳ್ಳಿ, ಈ ಮಡಿಕೆ ಕಾಳೇನು ಇಟ್ಕೊಂಡಿದ್ವಲ್ಲ ಮೊಳಕೆ ಬರೆಸಿದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಹುರ್ಕೋಬೇಕಾಗುತ್ತೆ ಮಡಿಕೆ ಕಾಳನ್ನು. ಆವಾಗಲೇ ಅದು ಚೆನ್ನಾಗಿ ಬೇಯತ್ತೆ ಎಣ್ಣೆಯಲ್ಲಿ ಹುರಿದ್ರೆ ಮಾತ್ರ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ ಹೈ ಫ್ಲೇಮ್ ಇಟ್ಕೊಂಡು. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಏನಿದೆ ನೋಡಿ, ಅದನ್ನು ಕೂಡ ನೀರನ್ನು ತೆಗೆದು ಸಪ್ರೇಟ್ ಮಾಡಿ ಆಲೂಗಡ್ಡೆ ಮಾತ್ರ ನೀವಿಲ್ಲಿ ಹಾಕ್ಕೋಬೋದು. ಈಗ ನೋಡಿ, ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಮಾತ್ರ ಬಳಸಿ, ನಾನು ತೊಗೊಂಡಂಥ ಮಡಿಕೆ ಕಾಳಿನ ಕ್ವಾಂಟಿಟಿಗೆ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅಂದರೆ ನೀವು ಜಾಸ್ತಿ ಬಳಸ್ಬೋದು, ಇಷ್ಟೇ. ಇನ್ನೇನು ಹಾಕೋ ಹಾಗಿಲ್ಲ, ಜಸ್ಟ್ ಆಲೂಗಡ್ಡೆ ಮಾತ್ರ ಹಾಕ್ಕೋಬೇಕು. ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಒಂದು 4 ಟೀಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೇಕು ಖಾರವನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಫ್ರೈ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಾದಮೇಲೆ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆ ಏನಿರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದೇ ಜಾರ್ಗೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನಿಮಗೆ ತೆಳುವಾಗಿ ಬೇಕಂದರೆ ಸಾಂಬಾರ್ ಥರ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಸೆಮಿ ಗ್ರೇವಿ ಬೇಕಂದರೆ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಗಟ್ಟಿ ಆದರೆ ಅಷ್ಟು ಚೆನ್ನಾಗಾಗಲ್ಲ. ನಿಮಗೆ ಇದು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಸೂಟಾಗುತ್ತೆ. ಬ್ರೆಡ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡಿ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಕೈ ಆಡಿಸಿ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗಿಸ್ಬೋದು. ಅಥವಾ ನೀವು ಒಂದು 5 ರಿಂದ 10 ನಿಮಿಷ ಹೀಗೆ ಓಪನ್ ಲಿಡ್ಡಲ್ಲೇ ನೀವು ಇದನ್ನು ಬೇಯಿಸಿದ್ರು ಆಯಿತು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾನು ಒಂದು ವಿಜಲ್ ಕೂಗಿಸ್ಬಿಡ್ತೀನಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ. ಆವಾಗ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದ್ಕೊಂಡಿರುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು ವಿಜಲ್ ಕೂಗ್ ಆಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇದೆ. ನೀವು ಬೇಕಿದ್ರೆ ಇದು ಗಟ್ಟಿ ಅಂತ ನಿಮ್ಗೆ ಅನಿಸಿದ್ರೆ ಕುಕ್ಕರ್ ಓಪನ್ ಮಾಡಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಚಪಾತಿಗಂತೂ ಇದರ ರುಚಿ ನೋಡಿಬಿಟ್ರೆ ನೀವು ಖಂಡಿತ ಪದೇ ಪದೇ ಮಾಡ್ಕೊಳ್ತೀರ, ಅಷ್ಟು ರುಚಿಯಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.